ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಜನಪ್ರಿಯ ಶಾಸಕ ಬಿ ಸತ್ಯನಾರಾಯಣ ಅವರು ಪಂಚಭೂತಗಳಲ್ಲಿ ಲೀನವಾದರು. ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಎ ಪಿ ಎಂ ಸಿ ಎರಡಲ್ಲಿದ್ದೀವಿ. ಮಾನ್ಯ ಜನಪ್ರಿಯ ಶಾಸಕರಾದ ಸತ್ಯನಾರಾಯಣ ಅವರು ನಿಧನರಾಗಿರುವ ಹಿನ್ನೆಲೆಯಲ್ಲಿ ಪಾರ್ಥಿವ ಶರೀರವನ್ನು ಎ ಪಿ ಎಂ ಸಿಲಿ ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕ ದರ್ಶನಕ್ಕೆ ಚಲೋ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಭದ್ರತೆಗಾಗಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಈಗ ಜೆ ಡಿ ಎಸ್ ಮುಖಂಡರಾದ ರಾಮು ಅವರು ಇದ್ದಾರೆ. 1 ನಿಮಿಷ. ಹಾಂ ರಾಮು ಸರ್, ಎಷ್ಟು ಗಂಟೆಗೆ ಪಾರ್ಥಿವ ಶರೀರ ಬರುತ್ತೆ ಮತ್ತು ಅಂತಿ ದರ್ಶನಕ್ಕೆ ಹೇಗೆ ಅವಕಾಶ ಮಾಡಿಕೊಡ್ತಾರದ ಬಗ್ಗೆ ಹೇಳ್ತೀರಿ ಸರ್? ಸರ್, ಪಾರ್ಥಿವ ಶರೀರ ಬೆಂಗಳೂರು 1:30 ಗಂಟೆ ಬಿಡುತ್ತೆ ಸರ್. ಬೆಂಗಳೂರು ಪಾರ್ಥಿವ ಶರೀರ ಓಕೆ ಬಂದು ತುಮಕೂರಲ್ಲಿ ನಮ್ಮ ಪಾರ್ಟಿ ಜಿಲ್ಲಾ ಕಚೇರಿಯಲ್ಲಿ ಅಲ್ಲಿ ಗಾಲ್ಯಾನ್ ಮಾಡ್ತಾರೆ. ಅಲ್ಲಿ ಮಾನ್ಯ ಮಾಜಿ ಪ್ರಧಾನಿಗಳ ದೇವೇಗೌಡರು ಬರ್ತಾ ಇದ್ದಾರೆ. ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಆದ ಎಚ್ ಕೆ ಕುಮಾರಸ್ವಾಮಿ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲ ಬಂದು ಉಪಸ್ಥಿತಿದ್ದು ಪಾರ್ಟಿ ಪಕ್ಷದ ಮುಖಂಡರು ಗಾಲ್ಯಾನ್ ಮಾಡಿದಾದಮೇಲೆ ಅಲ್ಲಿಂದ ಸೀದಾ ಶಿರಾಗ್ ಬರ್ತದೆ ಸರ್. ಅಂದಾಜು ಮಟ್ಟಿಗೆ ಒಂದು 12 ರಿಂದ 12 ಗಂಟೆ 10 ನಿಮಿಷಕ್ಕೆ ಪಾರ್ಥಿವ ತಲುಪೋದು ಅಂತ ಅಂದ್ಕೊಂಡಿದ್ದೆ ಸರ್. ಎಷ್ಟು ಗಂಟೆಗಳ ಕಾಲ ಅವಕಾಶ ಮಾಡಿಕೊಡ್ತೀರಾ? ಇಲ್ಲಿ ಕಾರ್ಯಕರ್ತರ ಬಂದು ಬರೋ ನಿರೀಕ್ಷೆ ಮೇರೆಗೆ ಒಂದು 2 ರಿಂದ 3 ಗಂಟೆಗೆ ಇಲ್ಲಿಂದ ಸ್ವಗ್ರಾಮದ ಬೂನಳ್ಳಿಗೆ ಹೋಗ್ಬಿಟ್ಟು ಅವ್ರ ಸ್ವಂತ ಜಮೀನಲ್ಲಿ ಅಂತ್ಯಕ್ರಿಯೆ ಮುಗಿಸ್ತಾರೆ. ಓಕೆ, ಅಗಲಿಂಗ್ ನಾಲ್ಕು ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಏನಿಲ್ಲ, ನಮ್ಮನ್ನೆಲ್ಲ ಬೆಳೆಸಿದ ನಾಯಕರು ಸಿರಾದಲ್ಲಿ ನಮ್ಮ ಇತಿಹಾಸದಲ್ಲೇ ಬಿ ಎಲ್ ಗೌಡರು ಬಿಟ್ಟರೆ ಇಂಥ ಖಂಡಿತವಾದ ನಾಯಕರು ಯಾರು ಇರಲಿಲ್ಲ. ಅವಕಾಶವಾಗೇನು ಅವ್ರು ಏನು ಮಾತಾಡ್ತಿರಲಿಲ್ಲ ಯಾರಿಗೂ. ಇವನಿಂದ ಲಾಭ ಬರುತ್ತೆ ಅಂತೇಳಿ ಇವನು ವಲಯಿಸ್ಕೋಬೇಕು ಅಂತೇಳಿ ಮಾತಾಡ್ತಿಲ್ಲ. ನೇರವಾಗಿ ನಿಷ್ಠವಾಗಿ ಖಂಡಿತವಾಗಿ ಮಾತಾಡೋವಂಥ ಮನುಷ್ಯ. ಆ ಮನುಷ್ಯನ ನಾವು ಕಳ್ಕೊಂಡ್ವಿ. ನಮ್ಮ ಸಿರಾ ತಾಲೂಕಿನ ಜೆ ಡಿ ಎಸ್ಗೆ ತುಂಬಲಾರದ ನಷ್ಟವಾಗಿದೆ. ಸರ್, ಸಿದ್ಧತೆ ಬಗ್ಗೆ ಹೇಗಿದೆ ನಡೀತಾ? ಸಿದ್ಧತೆ ಬಗ್ಗೆ ಸರ್ಕಾರ ಎಲ್ಲ ರೀತಿ ವ್ಯವಸ್ಥೆ ಮಾಡ್ತಾ ಇದೆ. ಸರ್ಕಾರ ಅವರೇನು ಗಾರ್ಡ್ ಆಫ್ ಆನರ್ಗೆ ಏನು ವ್ಯವಸ್ಥೆ ಬೇಕಲ್ಲ ವ್ಯವಸ್ಥೆ ಮಾಡ್ತದೆ ಸರ್ಕಾರ. ನಡೀತದೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ನೋಡಿ ಶ್ರೀ ಟಿವಿ ವೀಕ್ಷಕರೇ, ಈಗ ಅಂತಿಮ ದರ್ಶನಕ್ಕಾಗಿ ಈಗ ಮಳೆಗಾಲ ಆಗಿರೋದ್ರಿಂದ ಯಾವ ಟೈಮಲ್ಲಿ ಮಳೆ ಬರುತ್ತೆ ಹೇಗೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟೇಡಿಯಮಲ್ಲಿ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಮಳೆ ಬರೋದ್ರಿಂದ ತೊಂದರೆ ಆಗುತ್ತೆ ಅಂತ ಎ ಪಿ ಎಂ ಸಿ ಯಾರ್ಡಲ್ಲಿ ನೋಡಿ ಅಂತಿಮ ದರ್ಶನಕ್ಕೆ ಅವಕಾಶಕ್ಕೆ ಸಿದ್ಧತೆ ನಡೀತಾ ಇದೆ. ಮಧ್ಯಾಹ್ನ 12:30 ರಿಂದ 1 ಗಂಟೆಗೆ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕಾಗಿಡಲಾಗುತ್ತೆ. ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಈಗ ನಮ್ಮ ರೂರಲ್ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಸರ್ ಮಾತಾಡ್ತಾರೆ. ಸರ್ ನಮಸ್ತೆ ಸರ್. ಹಾಂ ಸರ್ ನಮಸ್ತೆ ಸರ್. ಹೇಗೆ ಸಿದ್ಧತೆ ನಡೀತಾ ಇದೆ ಒಂದು ಸ್ವಲ್ಪ ಮಾಹಿತಿ? ನಗರಸಭೆ, ಕಂದಾಯ ಇಲಾಖೆ, ಸರ್ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಪೂರ್ವ ಸಿದ್ಧತೆ ನಡೆಸ್ತಾ ಇದ್ದಾರೆ. ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸ್ತಾ ಇದೆ ಅಂತಿಮ ದರ್ಶನಕ್ಕಾಗಿ. ಯಾರಿಗೂ ತೊಂದರೆ ಆಗದ ರೀತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಮ್ಮ ನೆಚ್ಚಿನ ನಾಯಕನ ಅಗಲಿಕೆ ನೋವನ್ನು ಭರಿಸಲು ದೇವ್ರ ಶಕ್ತಿ ಕೊಡಲಿ ಅನ್ನೋದು ಎಲ್ಲರ ಪ್ರಾರ್ಥನೆ ಆಗಿದೆ. ಸಾರ್ವಜನಿಕರಿಗೆ, ಅಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸಿ ದರ್ಶನಕ್ಕೆ ಆಗಿಸ್ಬೇಕೆಂದು ತಾಲೂಕು ಆಡಳಿತ
ಮನವಿ ಮಾಡ್ತಾ ಇದೆ. ಬಿ ಜೆ ಪಿ ಮುಖಂಡ ಮಂಜುನಾಥ್ ಅವರನ್ನು ಮಾತಾಡ್ಸೋಣ. ನಮಸ್ಕಾರ. ಇವತ್ತು ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಜನಪ್ರಿಯ ಹಳ್ಳಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಾರ್ಥ ಅವರು ಇವತ್ತು ನಮ್ಮನ್ನು ಅಲ್ಲಿ ದೂರದ ಪ್ರಯಾಣಕ್ಕೆ ಇವತ್ತು ಸಾಗಿದ್ದಾರೆ. ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಮತ್ತು ಜನಗಳಲ್ಲಿ ಒಳ್ಳೆಯ ವಿಶ್ವಾಸ ಇಟ್ಕೊಂಡಿದ್ರು. ಯಾವುದೇ ಒಂದು ವ್ಯಕ್ತಿಗತಕ್ಕೆ ತೊಂದರೆ ಕೊಡದಲ್ಲೇ ಈ ಕ್ಷೇತ್ರವನ್ನು ಅವಳು ಅಭಿವೃದ್ಧಿ ತಗೊಂಡೋಗಿದ್ರು. ಅವರು ನನಗೂ ಸಹ ಹಿಂದಿನ ಗುರುಗಳಾಗಿದ್ದರು. ಅವರು ನಾವು ಅವರಿಂದಲೇ ನಾವು ಇವತ್ತು ರಾಜಕೀಯಕ್ಕೆ ಇವರ ಕಾರಣಕ್ಕದ್ರು. ಇವತ್ತು ಅವರ ಅಗಲಿಕೆ ನಮಗೆ ತುಂಬ ದುಃಖವನ್ನು ಉಂಟು ಮಾಡಿದೆ. ಮುಂದೆ ಆ ದೇವರು ಆ ಭಗವಂತ ಅವರ ಕುಟುಂಬಕ್ಕೂ ಹಾಗೂ ಎಲ್ಲರಿಗೂ ನಮ್ಮ ಶಿರಾ ಕ್ಷೇತ್ರದ ಜನತೆಗೆ ಮತ್ತು ಎಲ್ಲರೂ ಒಳ್ಳೆಯದು ಮಾಡಲಿ ಅಂತೇಳಿ ಭಗವಂತನನ್ನು ಇವತ್ತು ಪ್ರಾರ್ಥನೆ. ದಶಕಗಳ ಕಾಲದಿಂದ ಅವ್ರದ್ದು ಒಡನಾಟ ಇದೆ. ಯಾವ ಒಂದು ಗುಣ ಅವ್ರದ್ದು ನಿಮಗೆ ಇದುವರೆಗೂ ನಂಬಿಸ್ಕೊಳ ಒಂದು ಯಾವ ಗುಣ ನಿಮ್ಗೆ ನಂಬಿಸ್ಕೊಂಡು? ಯಾಕಂದರೆ ನಾನು ರಾಜಕೀಯಕ್ಕೆ ಬಂದ ಜೀವನದಲ್ಲಿ ನಾನು ಅವ್ರ ಜೊತೆಲೇ ಬೆಳೆದರು. ರಾಜಕೀಯ ಜೀವನದಲ್ಲಿ ಅವರು ದೊಡ್ಡವರು ನಾವು ಚಿಕ್ಕವರು. ನಮಗೆ ನಾವು ಅವರು ಒಂದೇ ಕುಟುಂಬದಲ್ಲಿ ಬೆಳೆದಂಥವ್ರು. ನಾನು ಅವರು ನಮ್ಮನೆ ನಮ್ಮ ಏನೇ ಕಷ್ಟ ಸುಖಗಳಾದರೆ ಅವ್ರು ನಮ್ಮ ಜೊತೆಗಿರೋರು. ನಾವು ಅವ್ರ ಜೊತೆಗಿರ್ತೀವಿ. ರಾಜಕೀಯಕ್ಕೆ ನಾವು ಜೊತೆಯಾಗಿರಲಿಲ್ಲ. ಸತ್ನಾಳ ಜೊತೆ ಮೊದಲು ನಮ್ಮ ಅಣ್ಣವರು ಚಂದ್ರಶೇಖರ್ ಲಾಯರ್ ಇದ್ದಾರೆ. ಅವರವರು ಒಂದು ರೂಮ್ಮೇಟ್ಟು. ಆ ರೂಮ್ಮೇಟ್ ಬಾಂಧವ ನಮ್ಮ ಮನೆ ಅವ್ರಿಗೆ ಹತ್ರವಾಯಿತು ನಮಗವ್ರಿಗೂ. ಅವಾಗ ಅವರು ಶಾಸಕರಲ್ಲದ ಟೈಮಲ್ಲೂ ಮತ್ತು ವಕೀಲರಾಗಿರುತ್ತೆ ಅಲ್ಲಿ ಸ್ನೇಹಕ್ಕೆ ಬಂದೆ. ಅವರು ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆಗೆ ಹೋಗ್ತಿದ್ವಿ. ಆ ಬಾಂಧವ್ಯದಿಂದ ನಾವೆಲ್ಲ ಬಂದು ಬೆಳೆದ್ರು. ಆಮೇಲೆ ರಾಜಕೀಯಕ್ಕೆ ಬಂದ್ವಿ. ಮೊದಲನೇದಾಗಿ ಅವರು APMC ಅಧ್ಯಕ್ಷರಾದರು. ಆಮೇಲೆ ಗಂಗಣ್ಣವರಿದ್ದರು. ಗಂಗಣ್ಣವ್ರ ಆಶೀರ್ವಾದದಿಂದ ಮಾಜಿ ಶಾಸಕ ಕಳಂಬೆಳ್ದ ಅವರ ಆಶೀರ್ವಾದದಿಂದ ಶಿರಾ ಕ್ಷೇತ್ರ ಶಾಸಕರು ಆದರು, ಮಂತ್ರಿನೂ ಆದರು. ಅನಿವಾರ್ಯ ಕಾರಣಗಳಿಂದ ರಾಜಕೀಯದಲ್ಲಿ 2008 ಅವರು ನಾವು ಬೇರ್ಪಟ್ಟಿದ್ದೀವಿ ರಾಜಕೀಯವಾಗಿ. ಇವತ್ತು ಒಳನಾಡ ಚೆನ್ನಾಗಿದೆ. ಕುಟುಂಬ ಸದಸ್ಯರು ನಾವೆಲ್ಲ ಒಳ್ಳೆ ವ್ಯಕ್ತಿಗತವಾಗಿ ನಾವು ವಿಶ್ವಾಸ ಇಟ್ಕೊಂಡಿದ್ದೀವಿ. ಇನ್ನು ಮುಂದೆ ಅವರು ನಮ್ಮನ್ನು ಅಗಲು ಹೋಗಿದ್ದಾರೆ. ಇವತ್ತು ನಮಗೆ ತುಂಬ ನಮ್ಮ ಕುಟುಂಬದ ಎಲ್ಲರೂ ಪಾಪ ನಿನ್ನೆ ಎಲ್ಲ ನಮ್ಮ ಏನು ಕುಟುಂಬ ಸದಸ್ಯರು ಎಲ್ಲರೂ ಗೋಳಾಡಿದ್ದಾರೆ. ಹೊತ್ತಾಡವರು ನೋಡು ನಮ್ಮ ಮನೆಗೆ ಬಂದು ಹೋಗೋರು ಇವತ್ತೆಲ್ಲ ಕಳ್ಕೊಂಡಿದ್ದೀವಿ ಅಂತೇಳಿ ಎಲ್ಲರೂ ನಮ್ಮನ್ನು ಪ್ರಚೇದಪಟ್ಟರು. ನಮ್ಮ ಮನೆಯಲ್ಲಿ ಸ್ವಲ್ಪ ದುಃಖ ದುಃಖವನ್ನು ಎಲ್ಲರಿಗೂ ಕುಟುಂಬದಲ್ಲಿಗೂ ಸ್ನೇಹ ತುಂಬಲಿ ಅಂತೇಳಿ ನಾನು ಅವ್ರು ಪ್ರಾರ್ಥನೆ ಮಾಡ್ತೀನಿ. ಈ ದಿನ ನಮ್ಮ ತಾಲೂಕಿನ ಶಾಸಕರು, ಜನಪ್ರಿಯ ಶಾಸಕರು, ಮಾಜಿ ಸಚಿವರು, ತಾಲೂಕು ಕಂಡ ಅಪರೂಪದ ರಾಜಕಾರಣಿಗಳು, ನೇರ ನುಡಿ ಖಡಕ್ಕಾಗಿ ಹೇಳೋರು ಏನೇ ಇರಲಿ, ಎಂಥ ಆತ್ಮೀಯ ಕಾರ್ಯಕರ್ತ ಆದರೂ ಈ ಕೆಲಸ ಆಗುತ್ತೋ ಇದ್ರ ಆಗಲ್ಲ ಹೋಗೋ ಅವ್ರು ನಿಷ್ಠುರಾದ್ರಾಗಲಿ ಅಂತ ತಲೆ ಸವರಿ ಕಳಿಸ್ತಿರಲಿಲ್ಲ ಎಲ್ಲ ರಾಜಕಾರಣಿಗಳು. ಆಗಲ್ಲ ಹೋಗಿ ಈ ಥರ ನೇರ ಹೇಳಿ ಕಳಿಸೋರು. ಇಂಥ ಅಪರೂಪದ ರಾಜಕಾರಣಿ, ನಮಗೂ ರಾಜಕೀಯ ಗುರುಗಳಾಗಿದ್ದು ನಾವು ರಾಜಕೀಯ ಕ್ಷೇತ್ರದಲ್ಲಿ ನಮ್ಮನ್ನು ಅವರೇ ಕರ್ಕೊಂಡರು. ಮನಾನ್ ಮುಗಿಸೋದು ಕಳ್ಕೊಂಡಿದ್ದೀವಿ. ಆ ದುಃಖನ ತಡ್ಕೊಳ್ಳೋವಂಥ ಶಕ್ತಿ ಇಡೀ ನಮ್ಮ ತಾಲೂಕಿನ ಜನತೆಗೆ ಭಗವಂತ ಕರುಣಿಸ್ತಿ ಅಂತ ಕೇಳ್ಕೊಂತ ಮತ್ತು ಅವರ ಗೌರವಪೂರ್ವಕವಾಗಿ ಇಡೀ ನಮ್ಮ ತಾಲೂಕಿನ ಜನತೆಯಲ್ಲಿ ಮತ್ತು ನಮ್ಮ ಶಿರಾ ನಗರದ ಎಲ್ಲ ವರ್ತಕ ಬಂಧುಗಳಲ್ಲಿ ಕೈಮುಗಿದು ಕೇಳ್ಕೊತೀನಿ. ಅವರ ಗೌರವಪೂರ್ವಕವಾಗಿ ನಾವೆಲ್ಲರೂ ಈ ದಿನ ನಮ್ಮ ಶಿರಾದಲ್ಲಿ ಏನೂ ನಡೆದೇ ಇಲ್ವೇನೋ ಅನ್ನೋ ರೀತಿ ಇದ್ದೀವಿ. ಇದನ್ನೆಲ್ಲ ನಮ್ಮ ಅಂಗಡಿ ಮುಗ್ಗಂಟು ವ್ಯಾಪಾರ ವ್ಯವಹಾರಗಳನ್ನ ಈ ದಿನ ಒಂದು ದಿವಸ ಅವ್ರಿಗೋಸ್ಕರ ಬಂದ್ ಮಾಡಿ ಅವ್ರಿಗೊಂದು ಗೌರವ ಸೂಚನೆ ಮಾಡೋಣ. ನಮ್ಮ ತಾಲೂಕಿಗೆ ಅವರು ಬೇಕಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗೋಸ್ಕರ ನಾವು ಇವತ್ತೊಂದು ದಿವಸ ಎಲ್ಲರೂ ಕೂಡ ನೀವು ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲಿ ವಿನಂತಿ ಕೈಮೂದು ಕೇಳ್ಕೊತೀನಿ. ಇವತ್ತೊಂದು ದಿವಸ ದಯವಿಟ್ಟು ಎಲ್ಲರೂ ಅಂಗಡಿ ಮುಗ್ಗಟ್ಟು ಬಾಗಿಲುಗಳನ್ನು ಮುಚ್ಚಿ
ಅವರಿಗೆ ಒಂದು ಗೌರವವನ್ನು ಕೊಡೋಣ ಅಂತ ಎಲ್ಲರೂ ಕೇಳ್ಕೊಂಡು ಏನು ಇವತ್ತು ನಮ್ಮ ಶಿರಾ ತಾಲೂಕಿಗೆ ಒಂದು ದುಃಖದ ವಾತಾವರಣ ಇದೆ. ನಮ್ಮ ರಾಜಕೀಯ ಗುರುಗಳು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸತ್ಯನಾರಾಯಣ ಅವರು ಅಕಾಲಿಕ ಮರಣವನ್ನು ಹೊಂದಿರುತ್ತಾರೆ. ಅವರ ಅಭಿಮಾನಿಗಳಿಗೆ ಅವರ ಬಂಧುಗಳಿಗೆ ಭಗವಂತ ಆ ದುಃಖವನ್ನು ಹೊಸಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಮತ್ತು ನಿಷ್ಠುರ ಪ್ರಾಮಾಣಿಕವಾಗಿ ಮತ್ತು ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಕ್ಕಂಥ ಒಬ್ಬ ಏಕೈಕ ಈ ನಮ್ಮ ಕರ್ನಾಟಕ ಕಂಡಂತಹ ಅಪರೂಪ ರಾಜಕಾರಣಿ ಅಂದರೆ ಸತ್ಯನಾರಾಯಣ ಅವರು. ಏಕೆಂದರೆ ಅವರು ಯಾವುದೇ ವಿಚಾರ, ಯಾಕೆಂದರೆ ನಾನು ವಿದ್ಯಾರ್ಥಿ ದೆಸೆಯಿಂದ ಅವರ ಒಡನಾಡಿ ಮತ್ತು ವಕೀಲ ವೃತ್ತಿಯಲ್ಲೂ ಸಹ ಅವರ ಒಡನಾಡಿಯಾಗಿದ್ದೆ. ಅವರು ಈ ಕೆಲಸ ಆಗುತ್ತೆ ಅಂದರೆ ಆಗುತ್ತೆ ಕಣ, ಇನ್ನೊಂದು ಇಲ್ಲ ಅಂತ ನೇರವಾಗಿ ಹೇಳ್ತಕ್ಕಂಥ ರಾಜಕಾರಣಿ ಸತ್ಯನಾರಾಯಣ ಅವರು. ಅಂತಹ ಒಬ್ಬ ಹಿರಿಯ ಮುತ್ಸದಿ ಎಲ್ಲ ಇವತ್ತು ನಾವು ಈ ತಾಲೂಕು ಕಳ್ಕೊಂಡಿದೆ. ಮತ್ತೆ ಅಂತಹ ರಾಜಕಾರಣಿಗಳು ಹುಟ್ಟು ಬರಲಿ ಅಂತ ಹೇಳ್ತಾ ಅವರ ಕುಟುಂಬಕ್ಕೆ ಒಂದು ಈ ದುಃಖವನ್ನು ಬರ್ಸೋಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಈ ಸಮಸ್ತ ಶಿರಾ ತಾಲೂಕಿನ ಜನತೆ ಪರವಾಗಿ ನಾನು ಈ ಮಾಧ್ಯಮದ ಮುಖ ಅಂತ ಕೇಳ್ಕೊಳ್ತೀನಿ. ರಂಗಸ್ವಾಮಿ ರಾಮಂತರ ಅಧ್ಯಕ್ಷರು, ಇವತ್ತಿನ ದಿವಸ ಏನು ಈ ಶಿರಾ ತಾಲೂಕಿನ ಶಾಸಕರು ಮಾಜಿ ಸಚಿವರಾದಂಥ ಬಿ ಸತ್ಯನಾರಾಯಣ ಅವರು ಈಗ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರು ಈ ಒಂದು ಕ್ಷೇತ್ರದಲ್ಲಿ ಅವರು ಎಷ್ಟೇ ವಯಸ್ಸಾಗಿದ್ದರೂ ಸಹ ಒಂದು ಕಷ್ಟ ಇದ್ದರೂ ಸಹ ಒಂದು ಕೆಲಸ ಮಾಡೋದ್ರಲ್ಲಿ ಅವ್ರ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಈಗ ಅವರು ಏನು ಅಕಾಲಿಕವಾಗಿ ಮರಣ ಪಡ್ತಾರೆ, ಅವ್ರಿಗೆ ಅವ್ರ ಕುಟುಂಬಸ್ಥರಿಗೆ ಎಲ್ಲ ದೇವರು ಆ ನೋವನ್ನು ಸಹಿಸಿಕೊಳ್ಳಲು ಶಕ್ತಿ ಕೊಡಲಿ ಮತ್ತು ನಮ್ಮ ಶಿರಾ ಜನತೆಯು ಒಂದು ಶಾಂತ ರೀತಿಯಿಂದ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ನಾನು ಈ ಒಂದೆರಡು ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ. ಶಿರಾ ತಾಲೂಕಿಗೆ ನಮ್ಮ ಹೆಮ್ಮೆಯ ಧೀಮಂತ ದಕ್ಷ ನಾಯಕರಾದಂಥ ಬಿ ಸತ್ಯನಾರಾಯಣ ಅವರ ಒಂದು ಅಕಾಲಿಕ ನಿಧನದಿಂದ ಇಡೀ ಕ್ಷೇತ್ರದ ಜನತೆ ಕಂಗಾಲಾಗಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದು ದಕ್ಷ ಆಡಳಿತ ನಿರ್ವಹಣೆ ಯಾರಿಗೂ ಕಾಂಪ್ರಮೈಸ್ ಆಗುವಂಥ ನೇಚರು, ಶಿರಾ ತಾಲೂಕಿನಲ್ಲಿ ಅಭಿವೃದ್ಧಿ ಪರ್ವವನ್ನು ಪ್ರಾರಂಭ ಮಾಡಿದರು ಸತ್ಯನಾರಾಯಣ ಅವರು ಅಂದರೆ ತಪ್ಪಾಗಬಾರದು. ಈ ದಿಸೆಯಲ್ಲಿ ಎರಡು ಬಾರಿ ಮಂತ್ರಿಗಳಾಗಿ ಇದೇ ಒಂದು ಈ ಕ್ಷೇತ್ರದಲ್ಲೇ ಇಲ್ಲಿ ಕಳೆದ 30 ವರ್ಷದಲ್ಲಿ ಏನು ಒಂದು ಶೇಂಗಾ ಅತಿ ಹೆಚ್ಚಾಗಿ ಈ ವರ್ಷ ಯಾವ ರೀತಿ ಫಸಲಿದೆ, ಆ ರೀತಿ ಫಸಲು ಬಂದಾಗ ಒಂದು ಶೇಂಗಾದಲ್ಲಿ ಗೋಲಿಬಾರದಂಥ ಘಟನೆ ನಾವೆಲ್ಲ ನೆನೆಸ್ಕೋಬೇಕು. ಅವತ್ತು ಮೊದಲನೇ ಸಾರಿ ಗೆದ್ದು ಮೊದಲನೇ ಸಾರಿ ಮಂತ್ರಿ ಆದಾಗಲೂ ಸಹ ತಕ್ಷಣವೇ ನನ್ನ ಕ್ಷೇತ್ರದ ಜನಗಳಿಗೆ ತೊಂದರೆ ಆಗಿದೆ, ನನ್ನ ರೈತ ಬಾಂಧವರ ಮೇಲೆ ಗೋಲಿಬಾರ ಆಯಿತು ಅಂತಂದು ಒಂದು ರಾಜೀನಾಮೆ ನೀಡಿ ಸಚಿವ ಸಂಪುಟದಿಂದ ಹೊರಗಡೆ ಬಂದಂಥ ಒಂದು ಧೀಮಂತ ನಾಯಕ ಅವರು. ಆದ್ದರಿಂದ ಅವರ ಒಂದು ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ. ಅವರ ಒಂದು ಕುಟುಂಬಕ್ಕೆ ಮತ್ತು ಈ ಕ್ಷೇತ್ರದ ಜನಗಳಿಗೆ ಈ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ರವಿ ಅವರೇ, ನೀವು ಭಾಳ ಹತ್ತಿರದಿಂದ ಕಂಡಂಥ ರಾಜಕಾರಣಿ, ಅವ್ರದ್ದು ಯಾವ ಗುಣ ನಿಮಗೆ ತುಂಬ ಇಷ್ಟ? ಅವರು ಬಡವ ಶ್ರೀಮಂತ ಯಾವ ಭೇದ ಭಾವದ ಇದೆ ಯಾರೇ ಬಂದರೂ ಕರೆದು ಮುಖ್ಯ ಕೂರಿಸ್ಕೊಂಡು ಮಾತಾಡ್ಸೋಂಥ ವ್ಯಕ್ತಿತ್ವ. ನಾವು ಸುಮಾರು ವರ್ಷಗಳ ಕಾಲದಿಂದ ಒಡನಾಡ ಅವರ ಜೊತೆಯಲ್ಲಿ ಅವರ ಕಳೆದ ಚುನಾವಣೆ ಸೋತಂಥ ಸಂದರ್ಭದಲ್ಲೂ ಈ ಚುನಾವಣೆ ಗೆದ್ದಂಥ ಸಂದರ್ಭದಲ್ಲೂ ಅವರ ಜೊತೆಯಲ್ಲಿ ಇದ್ದಂಥವ್ರು, ಅವರ ಕೆಲವರಿಗೆ ಶ್ರಮಿಸ್ಕಂತವ್ರು ಯುವಕರು. ನಾವು ಮನೆಗೆ ಹೋದರೆ ನಮ್ಮದೆಲ್ಲ ಹಾಲಲ್ಲಿ ಕೂಡಿಸ್ತಿರ್ಲಿಲ್ಲ, ಬೆಡ್ರೂಮಿಗೆ ಕರೆಸ್ಕೊಂಡವ್ರು, ಬೆಡ್ರೂಮಿಗೆ ಕರೆಸ್ಕೊಂಡು ಬೆಡ್ರೂಮಲ್ಲಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಏನು ಬಂದಿತ್ತು ಏನು ಸಮಸ್ಯೆ ಕೇಳಿ ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡೋ ಅಂಥ ಒಂದು ದೊಡ್ಡ ಗುಣ ಅವರಲ್ಲಿತ್ತು.
ಅವರು ಸಾಮಾನ್ಯ ಒಬ್ಬ ಮನುಷ್ಯನ ರೀತಿಯಲ್ಲಿ ವರ್ತನೆ ಮಾಡಿದ್ರು. ಯಾವತ್ತೊಬ್ಬ ಮಾಜಿ ಮಂತ್ರಿ, ನಾನು ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಆಗಿದ್ದೆ, ನಾನು ಶಾಸಕನಾಗಿದ್ದೆ ಅನ್ನೋ ಒಂದು ಭಾವನೆ ಅವರಲ್ಲಿ ಇಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಿಮ್ಮೆಲ್ಲರ ಶ್ರಮ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಗೊಂಡೋಗಿದೆ ಅಂತೇಳಿ ಅವ್ರು ಯಾವಾಗಲೂ ಹೇಳ್ತಿರೋದು. ಆಮೇಲೆ ಅವರ ರಾಜಕೀಯ ಜೀವನವನ್ನು ಅವರು ನಾವು ಇವತ್ತು ನಮ್ಮ ನೋವಾಗುತ್ತೆ. ರಾಜಕೀಯ ಜೀವನವನ್ನು ಮೆಲ್ಕಾಕೋರು ಕೂಡಿಸ್ಕೊಂಡು ನನ್ನ ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ತೀನಿ ಅಂತ ಅಂದ್ಕೊಂಡಿಲ್ಲ ನಾನು ಯಾವತ್ತು. ನಮ್ಮ ತಂದೆಯವರು ಗ್ರಾಮ ಪಂಚಾಯಿತಿಯಲ್ಲಿ 30 to 35 ವರ್ಷ ತಗೊಂಡು ಸ್ವತಂತ್ರ ಮೆಂಬರ್ ನಮ್ಮ ಊರಿನಲ್ಲಿ. ಅಂಥವ್ರ ಒಬ್ಬ ಮಗ ಈ ತಾಲೂಕಿನ ಜನ 2 ಸಲ ಮಂತ್ರಿ ಮಾಡಿದ್ರು, 3 ಸಲ ಕ್ಷೇತ್ರದ ಶಾಸಕರು ಮಾಡಿದ್ರು ಅಂತೇಳಿ ಅವರು ಕಣ್ಣೀರು ಅಂದರೆ ಸಂತೋಷದ ಕಣ್ಣೀರನ್ನು ನಮ್ಮ ಎದುರುಗಡೆ ಎಷ್ಟೋ ಸಹ ಸ್ಮರಿಸಿದ್ದಾರೆ. ಆಮೇಲೆ ಅವರು ಯಾವತ್ತು ಹಣದ ಹಿಂದೆ ಹೋಗಲಿಲ್ಲ, ಹಣ ಇರಲಿಲ್ಲ ಅವರು. ಅವರು ಕಳೆದ ಚುನಾವಣೆಯಲ್ಲಿ ನಾವು ಎಲ್ಲಾದರೂ ಹೊರಟಾಗ ಎಷ್ಟೋ ಸಂದರ್ಭಗಳಲ್ಲಿ ಡೀಸೆಲ್ಲಿಗೆ ಅವ್ರ ಹತ್ರ ದುಡ್ಡು ಇರ್ತಿರಲಿಲ್ಲ. ಅಂಥ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿಯನ್ನು ಈ ರಾಜ್ಯ ಮತ್ತು ಜಿಲ್ಲೆ ನಮ್ಮ ತಾಲೂಕಿನ ಜನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಇವತ್ತು ತುಂಬ ನೋವಾಗ್ತಿದೆ, ಅವರು ನಮ್ಮ ಜೊತೆಲಿಲ್ಲ ಅಂತೇಳಿ. ಈ ಒಂದು ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಮತ್ತು ಈ ತಾಲೂಕಿನ ಎಲ್ಲ ಕಾರ್ಯಕರ್ತರ ಏನು ಒಂದು ಪಡೆ ಇದೆ, ಒಂದು ಆ ಒಂದು ಮಿಲಿಟ್ರಿ ಹತ್ರ ಒಂದು ಪಡೆ ಇದೆ ಅವ್ರಿಗೆ ಆಗಿ ಅವ್ರಿಗಿದ್ದಂಥ ಒಂದು ಪಡೆ ಬಹುಶಃ ಬೇರೆ ರಾಜಕಾರಣಿಗೂ ನಮ್ಮ ತಾಲೂಕಿನಲ್ಲಿ ಇಲ್ಲ ಅಂತೇಳಿ ನನ್ನ ಸ್ವಂತ ಭಾವನೆ ಸರ್. ಹಾಗಾಗಿ ಇವತ್ತು ಅವರಿಲ್ಲ ಅನ್ನೋ ಒಂದು ನೋವನ್ನು ನಾವು ಯಾವ ರೀತಿ ಭಗವಂತ ನಮಗೆ ಶಕ್ತಿ ಕೊಡ್ತಾ ಇದನ್ನು ಸಹಿಸ್ಕೊಳೋಕೆ ಆಗ್ತಾ ಇಲ್ಲ ಅಂತ ಒಂದು ನೋವಿನಲ್ಲಿ ಇವತ್ತು ಇದ್ದೀವಿ. ಆ ಕುಟುಂಬಕ್ಕೆ ಮತ್ತು ಈ ಕ್ಷೇತ್ರದ ಜನಕ್ಕೆ ಎಲ್ರಿಗೂ ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಿ. ಮುಂದಿನ ದಿನಗಳಲ್ಲಿ ನಾಯಕತ್ವವನ್ನು ಈ ನಮ್ಮ ತಾಲೂಕಿಗೆ ಅವಶ್ಯಕತೆ ಇದೆ ಅಂತ ಒಬ್ಬ ನಾಯಕತ್ವವರು ಹೊಂದ್ಕೊಂಡು ನಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಾಯಕತ್ವ ನಮ್ಮಲ್ಲಿ ಹುಟ್ಟಿ ಬರಲಿ ಅಂತೇಳಿ, ಅವರ ಗುಣಗಳನ್ನು ಅವ್ರಿಗೆ ಅಳವಡಿಸ್ಕೊಂಡು ಹುಟ್ಟಿ ಬರಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಂತೀನಿ ಸರ್. ಶಾಸಕ ಬಿ ಸತ್ಯನಾರಾಯಣ ರವರ ಪಾರ್ಥಿವ ಶರೀರವನ್ನು ಎಪಿಎಂಸಿ ಪ್ರಾಂಗಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಬಂಧುಗಳು ಹಾಗೂ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ, ಮಧುಗಿರಿ ಉಪವಿಭಾಗಾಧಿಕಾರಿ ನಂದಿನಿ ದೇವಿ, ಶಿರಾ ತಹಶೀಲ್ದಾರ್ ನಹಿದಾ ಜಮ್ಜಮ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ವ್ಯವಸ್ಥೆಯನ್ನು ಸುಸಜ್ಜಿತವಾಗಿ ನೆರವೇರಿಸಿಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು, ಮಾಜಿ ಸಂಸದರಾದ ಎಂ ಸಿ ಚಂದ್ರಪ್ಪ ಅವರು, ಮಾಜಿ ಸಚಿವರಾದ ಟಿ ಜಿ
ಇವತ್ತಿನ ದಿನ ಅತ್ಯಂತ ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ಅತ್ಯಂತ ದುಃಖಕರವಾದಂತಹ ದಿನ ಅಂತಕ್ಕಂಥದ್ದನ್ನ ಅತ್ಯಂತ ನೋವಿನಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದ ಸನ್ಮಾನ್ಯ ದೇವೇಗೌಡರ ಸುದೀರ್ಘ ರಾಜಕಾರಣದಲ್ಲಿ ಅವರ ಸಹಪಾಠಿಗಳಾಗಿ ಅವರ ಜೊತೆಯಲ್ಲಿ ಅವರ ಕಷ್ಟ ಸುಖಗಳಲ್ಲಿ ಅವರ ರಾಜಕೀಯದ ಏಳುಬೀಳುಗಳಲ್ಲಿ ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ದೇವೇಗೌಡರ ಜೊತೆಯಲ್ಲಿ ಅವರ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಕ್ಕಂಥದ್ದು ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚಿನಿಂದಲೂ ನಾನೇನು ಗಮನಿಸಿದ್ದೇನೆ. ಬಹುಶಃ ಇತ್ತೀಚಿನ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಅಂತಕ್ಕಂಥದ್ದನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ದಿನಗಳನ್ನು ಕಾಣ್ತಾ ಇದ್ದೇವೆ. ಇಂಥ ದಿನಗಳಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ಅತ್ಯಂತ ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡದಂಥ ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿಯನ್ನು ಕಳ್ಕೊಂಡಂಥದ್ದೇನಿದೆ ಇದು ನನ್ನ ಜೀವನದಲ್ಲಿ ವಿಶೇಷವಾಗಿ ಮರೀಲಿಕ್ಕಾಗದೇ ಇರತಕ್ಕಂಥ ಒಂದು ದಿನ ಇದು. ಅತ್ಯಂತ ದುಃಖಕರವಾದಂಥ ದಿನ ಇದು. ಸನ್ಮಾನ್ಯ ಸತ್ಯನಾರಾಯಣ ಅವರು ಸಚಿವರಾಗಿ ಒಂದು ಬಾರಿ ಯಾವೊಂದು ರೈತ ಬೆಳೆದಂಥ ಬೆಳೆಯನ್ನು ತೆಗೆದುಕೊಂಡು ಹೋದಾಗ ಮಾರುಕಟ್ಟೆಗೆ APMC ಯಾರ್ಡ್ಗೆ ಅವತ್ತು ಕೆಲವು ಘರ್ಷಣೆಗೊಳಗಾಗಿ ರೈತರು ಗೋಲಿಬಾರ್ನಲ್ಲಿ ಮರಣ ಹೊಂದಂಥ ದಿನ ಏನಿದೆ ನಾನು ಅವತ್ತು ಒಬ್ಬ ಲೋಕಸಭಾ ಸದಸ್ಯನಾಗಿದ್ದಂಥ ದಿನಗಳು ಅವತ್ತು ಸಚಿವರಾಗಿ ಅವರೇನಿದ್ರು ನಾನು ಸಚಿವನಾಗಿ ನನ್ನ ಒಂದು ಬೆಳೆಸಿದಂಥ ರೈತರು ಇವತ್ತು ಸಾವಿಗೀಡಾಗಿರ್ತಕ್ಕಂಥದ್ದು ಈ ಜಾಗದಲ್ಲಿ ನಾನು ಒಂದು ಕ್ಷಣವೂ ಇರಬಾರದು ಅಂತ ಹೇಳಿ ರಾಜೀನಾಮೆ ಕೊಟ್ಟು ಅವರು ಕಣ್ಣಲ್ಲಿ ನೀರಾಗ್ತಾ ಇದ್ದಂಥ ಅವರ ಒಂದು ಮನೆಗೆ ನಾನು ಭೇಟಿ ಕೊಟ್ಟಾಗ ಕಂಡಂಥ ಘಟನೆ ಏನಿದೆ ಅದು ಇವತ್ತು ನನ್ನ ನೆನಪಿನಲ್ಲಿರ್ತಕ್ಕಂಥ ಒಂದು ಘಟನೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಒಂದು ಭಾವನಾತ್ಮಕವಾದಂಥ ಸಂಬಂಧಗಳನ್ನು ರೈತರ ಜೊತೆಯಲ್ಲಿ ಹೊಂದಿರತಕ್ಕಂಥ ರಾಜಕಾರಣಿಗಳೇ ವಿರಳ ಇವತ್ತಿರ್ತಕ್ಕಂಥದ್ದು. ಹಲವಾರು ರೀತಿಯ ಆಮಿಷಗಳನ್ನು ಅವರ ಮೇಲೆ ಒಡ್ಡಂಥ ಒಂದು ಘಟನೆಗಳೇನಿದೆ. ಈಗಿನ ಒಂದು ಪರಿಸ್ಥಿತಿಯಲ್ಲೂ ಸಹ ಹಲವಾರು ಬಾರಿ ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ಅವರ ಒಂದು ಬೆಲೆಯನ್ನು ಕಟ್ಟತಕ್ಕಂಥದ್ದಕ್ಕೆ ಅವರ ಮೇಲೆ ಹಣದ ಆಮಿಷಗಳನ್ನೇನು ಒಡ್ಡಿದ್ರು ಅಂಥದ್ದೆಲ್ಲವನ್ನ ಧಿಕ್ಕರಿಸಿ ಒಬ್ಬ ಪಕ್ಷದ ನಿಷ್ಠಾವಂತ ಸಿಪಾಯಿಯಾಗಿ ಕಾರ್ಯಕರ್ತನಾಗಿ ಇವತ್ತಿನ ಈ ರಾಜಕಾರಣದಲ್ಲಿ ಅವರೇನು ಮುಂದುವರೆದಂಥ ದಿನಗಳನ್ನು ನಾನೇನು ಕಾಣ್ತಾ ಇದ್ದೇನೆ. ಇಂಥ ಒಂದು ಪರಿಸ್ಥಿತಿಯಲ್ಲೂ ಇಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ಈ ಒಂದು ಪಕ್ಷದಲ್ಲಿ ಇದ್ದಂಥದ್ದೇನಿದೆ ಇವತ್ತು ಅವರ ಒಂದು ಸಾವಿನ ಒಂದು ಘಟನೆ ಇವತ್ತು ವೈಯಕ್ತಿಕವಾಗಿ ನನಗೊಬ್ಬನಿಗೆ ಅಲ್ಲ ನಾಡಿನ ಕೃಷಿಕ ವಲಯಕ್ಕೆ ನನ್ನ ಪಕ್ಷಕ್ಕೆ ಅತ್ಯಂತ ತುಂಬಲಾರದಂತಹ ನಷ್ಟವನ್ನು ಇವತ್ತು ನಾವು ಹೊಂದಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆಯೂ ಸಹ ಸತ್ಯನಾರಾಯಣವರ ಧರ್ಮಪಂತೆಯವರು ನನ್ನ ಹಿರಿಯ ಅಕ್ಕನಾಗಿರ್ತಕ್ಕಂಥವರ ಅವರ ಜೊತೆಯಲ್ಲೂ ನಾನು ಅವರ ಆರೋಗ್ಯದ ಬಗ್ಗೆ ಏನು ಚರ್ಚೆ ಮಾಡಿದೆ ಭಗವಂತ ಬೇಗ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೊಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಹ ಸಲ್ಲಿಸಿದಂಥದ್ದೇನಿದೆ. ಇವತ್ತು ನಾನು ಅವರನ್ನು ಭೇಟಿ ಮಾಡಬೇಕು ಆಸ್ಪತ್ರೆಯಲ್ಲಿ ಅಂತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಇಂಥ ಒಂದು ದಿನಗಳಲ್ಲಿ ನನ್ನ ಕರ್ತವ್ಯ ಇದ್ದರು. ವೈದ್ಯರುಗಳ ಸಲಹೆ ಮೇರೆಗೆ ಕಳೆದ ಒಂದು ವಾರದಿಂದ ನಾನು ವೈದ್ಯರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲೇನಿದ್ದೆ ಅವರ ಆರೋಗ್ಯದ ಬಗ್ಗೆ ವಿಚಾರಣೆಯನ್ನು ಮಾಡ್ತಾ ಇದ್ದೆ. ಇವತ್ತು ಅವರು ಇಲ್ಲ ಅಂತಕ್ಕಂಥದ್ದು ಏನಿದೆ ಇವತ್ತು ಬಹುಶಃ ನನ್ನ ಜೀವನದಲ್ಲಿ ಇಂಥ ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಜನಪ್ರತಿನಿಧಿ ಇವತ್ತು ನಾವು ಕಳ್ಕೊಂಡಂಥದ್ದು ನನಗೆ ವೈಯಕ್ತಿಕವಾಗಿ ನನ್ನ ಪಕ್ಷಕ್ಕೆ ವೈಯಕ್ತಿಕವಾಗಿ ತುಂಬಲಾರದ ನಷ್ಟ ಏನಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಆ ಕುಟುಂಬ ವರ್ಗದವರಿಗೆ ಅವರು ಇವತ್ತು ನಿಧನರಾಗಿರ್ತಕ್ಕಂಥದ್ದೇನಿದೆ ಆ ಕುಟುಂಬ ವರ್ಗದ ಎಲ್ಲರಿಗೂ ಆ ಈ ಒಂದು ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಕೋವಿಡ್ನ ಒಂದು ಅನಾಹುತಗಳ ಪರಿಸ್ಥಿತಿಯಲ್ಲಿ ಇಂಥ ಒಬ್ಬ ವ್ಯಕ್ತಿಯ ಕೊನೆಯ ದರ್ಶನವನ್ನ ಪಡೆಯತಕ್ಕಂಥದ್ದು ನಮಗೆ ಇವತ್ತು ದೊರಕ್ತಾ ಇರತಕ್ಕಂಥದ್ದೇನಿದೆ ನನ್ನ ದೌರ್ಭಾಗ್ಯ ಇದು. ಇವತ್ತು ಅಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ದರ್ಶನವನ್ನ ನಾನು ಪಡೆಯಬೇಕು ಕೊನೆಯ ಹಂತದಲ್ಲಿ ಪಾರ್ಥಿವ ಶರೀರದ ದರ್ಶನವನ್ನು ಪಡೆಯಬೇಕು ಅಂತಕ್ಕಂಥದ್ದು
ನನ್ನ ಹೃದಯದ ಅಭಿಲಾಷೆಗಳಿದ್ರು. ವೈದ್ಯರ ಒಂದು ಒತ್ತಡಗಳಿಗೆ ನಾನು ಮಣಿಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ನನ್ನ ಅನುಪಸ್ಥಿತಿ ಏನಿದೆ, ನಾನು ಅವರಿಂದ ಅನುಪಸ್ಥಿತಿಯಲ್ಲಿ ದೂರ ಇದ್ರು, ನನ್ನ ಹೃದಯದಲ್ಲಿ ಅವರು ಸದಾಕಾಲ ನನ್ನ ಜೊತೆಯಲ್ಲಿರ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅತ್ಯಂತ ವೇದನೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಹೈದರಾಬಾದ್ ಮುಖಾಂತರ ಅವರ ಅಂತಿಮ ದರ್ಶನಕ್ಕೆ ಬರುವಂಥ ಅವಕಾಶ ಅವರ ಬಹಳ ಜನ ಅನ್ಯಾಯಗಳು ಎಲ್ಲ ಪಕ್ಷದಲ್ಲೂ ಕೂಡ ಅವರ ಅಪಾರವಾದಂಥ ಸ್ನೇಹ ವಿಶ್ವಾಸ ಇಟ್ಕೊಂಡು ಬಂದಂಥ ಅವರ ಕುಟುಂಬಕ್ಕೆ ಅವರ ಅಭಿಮಾನಿಗಳಿಗೆ ಈ ಕ್ಷೇತ್ರದ ಮಾಜನತೆಗೆ ಈ ಜಿಲ್ಲೆಯಲ್ಲಿ ಕೂಡ ಅಪಾರವಾದಂಥ ಸ್ನೇಹವನ್ನು ಬೆಳೆಸ್ಕೊಂಡು ಬಂದಂಥವ್ರು ಈ ನಷ್ಟವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಅವರನ್ನು ಯಾವಾಗಲೂ ಅವರ ಜೊತೆ ಅವರ ಕುಟುಂಬದ ಜೊತೆ ಅವರ ಸ್ನೇಹಿತರ ಜೊತೆ ನಾನು ಕೂಡ ಕಂಬನಿಯಲ್ಲಿ ಆ ದುಃಖದಲ್ಲಿ ಇದ್ದೇನೆ ಅನ್ನೋ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ನಾವೆಲ್ಲ ಮಾಡಿದ್ದೇವೆ. ನಾನು ಚಂದ್ರಿ ನಾರಾಯಣ ಇವೆಲ್ಲ ಸೇರಿ ಏರ್ಪೋರ್ಟಿಂದ ಕೂಡಲೇ ಕಾರ್ಯಕ್ರಮಕ್ಕೆ ಅಂತಿಮ ದರ್ಶನ ಮಾಡಬೇಕು ಅಂತ ಹೇಳಿಕೊಂಡು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾರೆ. ಅವರು ಶಿರಾದಿಂದ ಆಯ್ಕೆ ಆಗ್ತಿದ್ರು, ನಾನು ಕಳ್ಳಮಳ್ಳದಿಂದ ಆಯ್ಕೆ ಆಗ್ತಿದ್ದೆ. ನಮ್ಮಲ್ಲಿ ಇಬ್ಬರಲ್ಲೂ ಕೂಡ ಒಂದು ಅತ್ಯಂತ ಆತ್ಮೀಯತೆ ಇತ್ತು. ಆದರೆ ವಿಧಿ ನಾನು ಕೂಡ ಶಿರಾ ಕ್ಷೇತ್ರಕ್ಕೆ ಬರುವಂತಾಯಿತು. ಆದರೆ ಬೇರೆ ಬೇರೆ ಪಕ್ಷಕ್ಕೆ ಸೇರಿದ್ರು ಕೂಡ ನಾವು ಯಾವತ್ತೂ ಕೂಡ ಒಬ್ಬರಿಗೊಬ್ಬರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸತ್ಯನಾರಾಯಣ ಅವರ ಗರಡಿಯಲ್ಲಿ ಬೆಳೆದ ನಾಯಕರು ನಮ್ಮನ್ನು ಅನಾಥರನ್ನಾಗಿ ಮಾಡಿದ್ದೀರಾ ಎಂದು ತಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದರು. ಧಾರ್ಮಿಕ ಸಂಪ್ರದಾಯದಂತೆ ಶಿರಾ ತಾಲೂಕಿನ ಭುವನಹಳ್ಳಿಯಲ್ಲಿರುವ ಅವರ ತೋಟದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಬಿ ಸತ್ಯನಾರಾಯಣ ರವರು ವಿಧಿವಶರಾಗಿದ್ದಾರೆ. ಈಗ ಅವರ ಸ್ವಗ್ರಾಮದಲ್ಲಿ ಅಂತ್ಯ ಸಂಸ್ಕಾರದ ಎಲ್ಲ ಸಿದ್ಧತಾ ಕಾರ್ಯಗಳನ್ನು ಅಭಿಮಾನಿಗಳು ಹಿತೈಷಿಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಅವರ ಕುಟುಂಬದ ಒತ್ತಾಸೆಯಂತೆ ಅವರ ತೋಟದ ಮನೆ ಹತ್ರ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪಾರ್ಥಿವ ಶರೀರ ಶಿರಾಕ್ಕೆ 1 ಗಂಟೆಗೆ ಬರುವ ಸಾಧ್ಯತೆ ಇದ್ದು ಅಭಿಮಾನಿಗಳಿಗೆ ಎಲ್ಲರಿಗೂ ಅಂತಿಮ ದರ್ಶನಕ್ಕೋಸ್ಕರ 3 ಗಂಟೆವರೆಗೂ ಅಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ತದನಂತರ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಸಂಜೆ ಹೊತ್ತಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಸನ್ಮಾನಿತರು RMC ಅಧ್ಯಕ್ಷ ಆಗುವ ಮೂಲಕ ರಾಜಕೀಯ ಪ್ರವೇಶ ಮಾಡಿದರು. ರಾಜಕೀಯ ಇತಿಹಾಸದಲ್ಲಿ LLB ಪದವಿ ಮಾಡಿದವರೇ ಹೆಚ್ಚು ಶಾಸಕರಾಗಿರೋ ವಾಡಿಕೆ. ಅದೇ ರೀತಿ ವಕೀಲ ವೃತ್ತಿಯಿಂದನೇ ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿದ್ದಂತಹ ಬಿ ಸತ್ಯನಾರಾಯಣರವರು ಬೋನಳ್ಳಿ ಗ್ರಾಮದವರು. ಬೋನಳ್ಳಿ ಗ್ರಾಮ ಒಂದು ಗ್ರಾಮ. ಇಲ್ಲಿ ಬ್ಯಾಟಪ್ಪ ಮತ್ತು ಕಾಮಕ್ಕ ಎಂಬುವರ ಏಕೈಕ ಪುತ್ರರಾಗಿರುವಂತಹ ಬಿ ಸತ್ಯನಾರಾಯಣರವರು 3 ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು. 1ನೇ ಬಾರಿಗೆ ಸಚಿವರಾಗಿ, 2ನೇ ಬಾರಿಗೂ ಸಚಿವರಾಗಿ, ಮತ್ತು 3ನೇ ಬಾರಿ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿಯವರು ಆಗಿದ್ದಂಥ ಸಂದರ್ಭದಲ್ಲಿ KSRTC ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ತಾಲೂಕಿಗೆ ಸಾಕಷ್ಟು ಉತ್ತಮ ಕೆಲಸಗಳನ್ನು ಮಾಡಿದರು. ಲಕ್ಷಾಂತರ ಅಭಿಮಾನಿಗಳನ್ನು ಶಿರಾ ತಾಲೂಕಿನಲ್ಲಿ ಹೊಂದಿದ್ದ ಸತ್ಯನಾರಾಯಣರವರು ಅಗಲಿರುವುದು ಉಜ್ವಲು JDSಗೆ ಒಂದು ತಾಲೂಕಿನಲ್ಲಿ ತುಂಬಲಾರದ ನಷ್ಟ. ಇವರ
ಅಂತ್ಯ ಸಂಸ್ಕಾರದ ಸಿದ್ಧತೆಗಳು ಸ್ವಗ್ರಾಮ ಶಿರಾ ತಾಲೂಕಿನ ಭುವನಹಳ್ಳಿ ತೋಟದ ಮನೆಯಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಈಗಾಗಲೇ ಸಿದ್ಧತೆ ಕಾರ್ಯಗಳು ಭರದಿಂದ ಸಾಗಿದವೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಹಿತೈಷಿಗಳು, ರಾಜಕಾರಣಿಗಳು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಕಾರಣ ಈಗ ಕೋವಿಡ್ ಇರೋದ್ರಿಂದ ಮುಂಜಾಗ್ರತೆ ಕ್ರಮವಾಗಿ ಎಲ್ಲವನ್ನು ಮುನ್ನೆಚ್ಚರಿಕೆ ಕ್ರಮದಿಂದನೇ ಒಂದು ಸುಸಜ್ಜಿತವಾಗಿ ಅಂತ್ಯ ಸಂಸ್ಕಾರ ನಡೆಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಪ್ರವೃತ್ತರಾಗಿದ್ದಾರೆ. ಇವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ.
चेक चला जाए फायर करते हैं सर। ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿತು. ಮಾಜಿ ಪ್ರಧಾನಿ ದೇವೇಗೌಡ, ತುಮಕೂರು ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಸಂಸದ ಚಂದ್ರಪ್ಪ, ನಿಖಿಲ್ ಕುಮಾರ್ ಸ್ವಾಮಿ, ನಂಜಾವಧೂತ ಸ್ವಾಮಿಗಳು, ಕೆಎನ್ ರಾಜಣ್ಣ, ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್, ಎಸ್ಆರ್ ಗೌಡ, ಇನ್ನು ಮುಂತಾದ ಹಲವಾರು ಗಣ್ಯರು ಅಂತಿಮ ದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.